ಸೆಮಿಸ್ಟರ್ನಲ್ಲಿ ಇನ್ನೂರು ಮೀಟ್ರ್ ಅಡ್ವಾಂಟೇಜ್ ಸೆಕ್ಷನ್ ಜಾರಿ ಆಗಿದೆ. ಬೇರೆ ವಿದ್ಯಾರ್ಥಿಗಳು ಬಿಟ್ಟು ಬೇರೆ ಯಾರಿಗೂ ಕೂಡ ಈ ಆಗ್ತಿದೆ ಅಲೋ ಇಲ್ಲ. ಎಲ್ಲ ಶಾಲೆಗಳಿಗೀಗ ಕೆಲವರು ಬಂದಿದ್ದಾರೆ, ಕೆಲವರು ಬಂದಿದ್ದು ಅದಕ್ಕೆ ಪ್ರಾಂಶುಪಾಲ ಹತ್ರ ಆಗಿದ್ದೀವಿ. ಸಮಸ್ಯೆ ಕೆಲವರು ಬಂದಿದ್ದಾರೆ, ಬಂದಿಲ್ಲ. ಹಿಜಾಬ್ಗೆ ಸಂಬಂಧಪಟ್ಟಂತೆ ಏನು ಗೌರ್ಮೆಂಟ್ ಹೈಕೋರ್ಟ್ ಏನು ಆದೇಶ ಮಾಡಿದೆ, ಆ ಆದೇಶದ ಅನುಸಾರವಾಗಿ ಪ್ರತಿಯೊಂದು ಕಾಲೇಜಿನ 200 ಮೀಟರ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ 144 ಸೆಕ್ಷನನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಜಾರಿ ಮಾಡಿದ್ದಾರೆ. ನಿನ್ನೆ ಶಾಂತಿ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕರೆದಿದ್ದರು. ಶಾಂತಿ ಸಭೆಯು ಶಾಂತಿಪೂರ್ವಕವಾಗಿ ಸಕ್ಸಸ್ಫುಲ್ ಆಗಿದೆ. ಅಲ್ಲಿ ಬೇರೆ ಬೇರೆ ಧರ್ಮದ ಎಲ್ಲ ಮುಖಂಡರುಗಳು ಹಾಜರಾಗಿದ್ದರು, ತಮ್ಮ ತಮ್ಮ ಸಜೆಷನ್ಸನ್ನೆಲ್ಲ ಕೊಟ್ಟರು. ಹಾಗೂ ನಮ್ಮ ಪೊಲೀಸ್ ವ್ಯವಸ್ಥೆಯಿಂದ ತುಂಬ ಸುರಕ್ಷಿತವಾಗಿ ಎಲ್ಲ ಕಾಲೇಜುಗಳ ಮುಂದೆ ತಮ್ಮ ಭದ್ರತೆಯನ್ನು ಸೂಕ್ಷ್ಮ ಪ್ರದೇಶಗಳಲ್ಲಿ ಕೂಡ ಹೆಚ್ಚಿನ ಭದ್ರತೆಯನ್ನೆಲ್ಲ ಒದಗಿಸಿದೆ. ನಾನೀಗ ಒಂದು 2-3 ಕಾಲೇಜುಗಳನ್ನು ವಿಸಿಟ್ ಮಾಡಿದ್ದೀನಿ. ಎಲ್ಲೂ ಯಾವುದೇ ರೀತಿಯ ತೊಂದರೆ ಇಲ್ಲ. ಎಲ್ಲ ಮಕ್ಕಳು ಶಾಲೆಯ ಒಳಗಡೆ ಇದ್ದಾರೆ, ಪಾಠ ಕೇಳ್ತಿದ್ದಾರೆ. ಇದೊಂದು ಶಾಂತಿಯ ಮತ್ತು ಒಂದು ಖುಷಿಯ ಸಂದೇಶ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೂಲತಃ ಕುಂದಾಪುರ ಮತ್ತು ಎಲ್ಲ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪೂರ್ತಿ ಕರ್ನಾಟಕ ರಾಜ್ಯ ನಾವು ಶಾಂತಿ ಪ್ರಿಯರು, ಶಾಂತಿಯನ್ನು ನಾವು ಬಯಸಂಥವರು. ಈ ಶಾಂತಿಯನ್ನು ಹೇಗೆ ಕಾಪಾಡ್ಕೊಂಡು ಬರ್ತೀರಿ ಅಂತ ಹೇಳ್ತಾ, ನಾವೇನು ಕೋರ್ಟ್ ಆರ್ಡ್ರನ್ನು ಪಾಲನೆ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ನಮಸ್ಕಾರ.